ನೋಡ್ತಾ ಇದ್ದೀರಾ ಈದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಬಹುತ್ವ ಕರ್ನಾಟಕ ಮತ್ತು ಅಂಬೇಡ್ಕರ್ ರೀಡಿಂಗ್ ಸರ್ಕಲ್ ಬಿಡುಗಡೆ ಮಾಡಿರುವಂತಹ ಬಿಜೆಪಿ ಅವಧಿಯ ಸಾಮಾಜಿಕ ನ್ಯಾಯದ ಹುಸಿ ಭರವಸೆ ವರದಿಯು ಹಲವು ಆತಂಕಗಳನ್ನು ತೆರೆದಿಟ್ಟಿದೆ. ಶೋಷಿತ ಸಮುದಾಯಗಳ ಸ್ಥಿತಿಯನ್ನ ಉನ್ನತೀಕರಣಗೊಳಿಸೋದು ಮತ್ತು ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನ ಖಾತ್ರಿಪಡಿಸೋದು ನಮ್ಮ ದೀರ್ಘಕಾಲೀನ ಬದ್ಧತೆ ಅಂತ ಬಿಜೆಪಿ ಘೋಷಣೆ ಮಾಡಿಕೊಂಡಿದೆ. ಆದ್ರೆ ನರೇಂದ್ರ ಮೋದಿ ಆಳ್ವಿಕೆಯಲ್ಲಿನ ವಾಸ್ತವಗಳು ವಿರುದ್ಧ ದಿಕ್ಕಿನಲ್ಲಿದೆ ಅನ್ನೋದನ್ನ ಈ ವರದಿ ಬಿಚ್ಚಿಟ್ಟಿದೆ. ಬಿಜೆಪಿ ತಾನು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದ್ರಲ್ಲಿ ವಿಫಲವಷ್ಟೇ ಆಗದೆ ದಲಿತ ಸಮುದಾಯಗಳ ಹಕ್ಕುಗಳು ಮತ್ತು ಅಭಿವೃದ್ಧಿಯನ್ನ ದುರ್ಬಲಗೊಳಿಸಿದೆ. ಬಿಜೆಪಿಯ 2014 ಮತ್ತು 2019 ಪ್ರಣಾಳಿಕೆಯಲ್ಲಿದ್ದ ಪ್ರಮುಖ ಭರವಸೆಗಳನ್ನು ಅವುಗಳಿಗೆ ಸಂಬಂಧಿಸಿದ ಅಂಕಿ ಸಂಖ್ಯೆ ಹಾಗೂ ವಾಸ್ತವ ಘಟನೆಗಳನ್ನು ಪರಿಶೀಲಿಸಿ ರೂಪಿಸಿರುವ ವರದಿಯು ಬಿಜೆಪಿಯ ನಿಜಬಣ್ಣವನ್ನು ಬಯಲು ಮಾಡಿದೆ. ನೊಂದ ಸಮುದಾಯಗಳ ವಿಚಾರದಲ್ಲಿ ನಿರ್ಲಕ್ಷ್ಯ, ತಾರತಮ್ಯ ನೀತಿಗಳು ಮತ್ತು ಆಳವಾಗಿ ಬೇರೂರಿರುವ ಜಾತಿ ಆಧಾರಿತ ಪೂರ್ವಾಗ್ರಹಗಳನ್ನು ಶಾಶ್ವತಗೊಳಿಸುವಂತಹ ಮಾದರಿಗಳನ್ನು ಬಿಜೆಪಿ ಮುಂದುವರಿಸಿದೆ ಅಂತ ಈ ವರದಿಯಲ್ಲಿ ವಿವರಿಸಲಾಗಿದೆ. ಅವು ಯಾವ್ಯಾವುದು ಅಂತ ನೋಡೋದಾದರೆ ಪರಿಶಿಷ್ಟರ ಮೇಲಿನ ದೌರ್ಜನ್ಯ ಹೆಚ್ಚಳವಾಗಿದೆ. ಬಿಜೆಪಿ ಏನು ಭರವಸೆ ಕೊಟ್ಟಿತ್ತು? ಎಸ್ಸಿ ಎಸ್ಟಿ ಸಮುದಾಯಗಳ ಭದ್ರತೆಯನ್ನು ಖಾತ್ರಿಪಡಿಸಲು ಮತ್ತು ದೌರ್ಜನ್ಯಗಳನ್ನು ತಡೆಗಟ್ಟಲು ಹೆಚ್ಚಿನ ಆದ್ಯತೆ ನೀಡೋದಾಗಿ ಬಿಜೆಪಿ ಹೇಳಿತ್ತು. ಆದರೆ ವಾಸ್ತವ ಬೇರೆಯೇ ಇದೆ. ಬಿಜೆಪಿ ಆಡಳಿತದ ಅವಧಿಯಲ್ಲಿ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ದಾಖಲಾದ ಪ್ರಕರಣಗಳಲ್ಲಿ 48% ಏರಿಕೆಯಾಗಿದೆ. 2010 ಹಾಗೂ 12 ಪ್ರತಿ ವರ್ಷಕ್ಕೆ ಸರಾಸರಿ 39,000 ಎಸ್ಸಿ ಎಸ್ಟಿ ಸಮುದಾಯಗಳ ಮೇಲಿನ ದೌರ್ಜನ್ಯಗಳ ಪ್ರಕರಣಗಳು ಇತ್ತು. ಆದರೆ 2022 67,646 ಪ್ರಕರಣಗಳು, ಅಂದರೆ ಒಂದು ದಿನಕ್ಕೆ 188 ಪ್ರಕರಣಗಳು ದಾಖಲಾಗಿದೆ. 2015-19 ದಲಿತ ಮಹಿಳೆಯರ ಮೇಲಿನ ಅತ್ಯಾಚಾರ ಘಟನೆಗಳಲ್ಲಿ 49.87% ಹೆಚ್ಚಳಾಗಿದೆ. ಎಸ್ಸಿ ಎಸ್ಟಿ ಮಹಿಳೆಯರ ಮೇಲಿನ ದೌರ್ಜನ್ಯದ ಘಟನೆಗಳು ಹೆಚ್ಚುತ್ತಿರುವ ಹೊರತಾಗಿಯೂ ಅವರಿಗೆ ನ್ಯಾಯ ಒದಗಿಸುವ ಹಾಗೂ ಕಾನೂನು ಜಾರಿಯಾಗಲು ರೂಪಿಸಿರುವ ಯೋಜನೆಗಳಿಗೆ ಅತ್ಯಲ್ಪ ನಿಧಿ ನಿಗದಿಪಡಿಸಿರುವುದಾಗಿ ಸ್ಪಷ್ಟವಾಗಿದೆ. ಇನ್ನು ನೆಕ್ಸ್ಟ್ ಒನ್, ನಿಧಿ ಹಂಚಿಕೆ ಮತ್ತು ಬಳಕೆಯಲ್ಲಿ ಮೋಸ ಆಗಿರೋದು. ಇದರಲ್ಲಿ ಬಿಜೆಪಿ ಏನು ಭರವಸೆ ಕೊಟ್ಟಿತ್ತು? ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ಒದಗಿಸಿರುವ ನಿಧಿಯನ್ನು ಸರಿಯಾದ ಬಳಕೆ ಮಾಡ್ತೇವೆ, ಆರ್ಥಿಕ ನ್ಯಾಯಕ್ಕೆ ಪೂರಕವಾಗಿ ಸಾಮಾಜಿಕ ನ್ಯಾಯ ಹಾಗೂ ರಾಜಕೀಯ ಸಬಲೀಕರಣಕ್ಕೆ ಒತ್ತು ನೀಡ್ತೇವೆ ಅಂತ ಹೇಳಿತು ಬಿಜೆಪಿ. ಆದರೆ ವಾಸ್ತವ ಏನಾಗಿದೆ? ನೀತಿ ಆಯೋಗದ ನಿಯಮಗಳ ಪ್ರಕಾರ 2015-20 ಪರಿಶಿಷ್ಟ ಜಾತಿಗಳಿಗೆ 5.23 ಲಕ್ಷ ಕೋಟಿ ರೂಪಾಯಿ ನಿಗದಿಯಾಗಿತ್ತು. ವಾಸ್ತವದಲ್ಲಿ ಕೇವಲ 2.55 ಲಕ್ಷ ಕೋಟಿಗಳು ಹಂಚಿಕೆಯಾಗಿದೆ. 2023-24 ಬಜೆಟ್ನಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ನಿಗದಿಪಡಿಸಬೇಕಾದ ಹಂಚಿಕೆ 8.6%, ಆದರೆ ವಾಸ್ತವದಲ್ಲಿ 2.7% ಮಾತ್ರ ಹಂಚಿಕೆಯಾಗಿದೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ 2023-24 ಹಂಚಿಕೆಯ 39% ನಿಧಿಯನ್ನು ಖರ್ಚು ಮಾಡದೇನೆ ವ್ಯರ್ಥ ಮಾಡಿದೆ. ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ವಿಶೇಷವಾಗಿ ನೆರವಾಗುವಂತೆ ಫಂಡ್ಗಳನ್ನು ಅಲೋಕೇಷನ್ ಮಾಡಬೇಕಾಗಿತ್ತು. ಆದರೆ ಸುಮಾರು ಎಸ್ಸಿ ಎಸ್ಟಿಗೆ ಮೀಸಲ್ಪಟ್ಟಂಥ ಫಂಡ್ನಲ್ಲಿ 56.5% ಹಣ ಎಲ್ಲ ಸಮುದಾಯಗಳಿಗೂ ಅನ್ವಯವಾಗುವಂಥ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಯಂತಹ ಜನರಲ್ ಯೋಜನೆಗಳಿಗೆ ತಿರುಗಿಸಲಾಗಿದೆ. ಬಂಧಿತ ಕಾರ್ಮಿಕರ ಪುನರ್ವಸತಿ ಮುಂತಾದ ಪ್ರಮುಖ ಸಾಮಾಜಿಕ ಕಲ್ಯಾಣ ಯೋಜನೆಗಳಲ್ಲಿ ಉದ್ದೇಶಪೂರ್ವಕವಾಗಿ ಕಡಿಮೆ ಹೂಡಿಕೆ ಮಾಡಿರೋದು ಕಂಡುಬಂದಿದೆ. ಇನ್ನು ಮೂರನೇದು, ಮಲ ಹೊರುವಂಥ ಪದ್ಧತಿ ಈಗ ಹೆಚ್ಚಳವಾಗಿರೋದು. ಬಿಜೆಪಿ ಭರವಸೆಯಲ್ಲಿ ಏನಿತ್ತು? ಮಲ ಹೊರುವ ಪದ್ಧತಿಯನ್ನು ಸಂಪೂರ್ಣವಾಗಿ ತೆಗೆಯಲು ಮತ್ತು ಸಫಾಯಿ ಕರ್ಮಚಾರಿಗಳಿಗೆ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಬದ್ಧರಾಗಿರುವುದಾಗಿ ಬಿಜೆಪಿ ಹೇಳಿಕೊಂಡಿತ್ತು. ಆದರೆ ವಾಸ್ತವತೆ ಬೇರೆಯೇ ಇದೆ. 3/1 ಜಿಲ್ಲೆಗಳು, ಅಂದರೆ 766 ಜಿಲ್ಲೆಗಳಲ್ಲಿ 246 ಜಿಲ್ಲೆಗಳಲ್ಲಿ ಇನ್ನೂ ಸಹ ಮಲ ಹೊರುವ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕಾಗಿದೆ. ಚರಂಡಿ, ಸೆಪ್ಟಿಕ್ ಟ್ಯಾಂಕ್ ಶುಚಿಗೊಳಿಸುವಂಥ ಸಂದರ್ಭದಲ್ಲಿ ಆಗುವಂಥ ಸಾವುಗಳನ್ನು ಮುಚ್ಚಾಕಿ ಸುಳ್ಳು ವರದಿಗಳನ್ನು ಮಾಡಲಾಗ್ತಾ ಇದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಪುನರ್ವಸತಿಗಾಗಿ ಕ್ಯಾಪಿಟಲ್ ಸಬ್ಸಿಡಿಯನ್ನು ಪಡೆಯಲು ಗುರುತಿಸಿದ ಸಫಾಯಿ ಕರ್ಮಚಾರಿಗಳಲ್ಲಿ ಕೇವಲ 2.7% ಕರ್ಮಚಾರಿಗಳು ಮಾತ್ರ ಸಬ್ಸಿಡಿಯನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಪ್ರಾತಿನಿಧ್ಯದಲ್ಲೂ ಸಹ ಮೋಸ ಆಗಿದೆ. ಬಿಜೆಪಿ ಭರವಸೆಯಲ್ಲಿ ಏನಿತ್ತು ಅಂತ ನೋಡೋದಾದರೆ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ಸಾಂವಿಧಾನಿಕವಾಗಿ ನೀಡಿರುವ ಭರವಸೆಗಳನ್ನು ಈಡೇರಿಸಲಾಗುವುದು ಅಂತ ತಿಳಿಸಿತ್ತು. ಆದರೆ ವಾಸ್ತವತೆ ಬೇರೆಯೇ ಇದೆ. ಜಾತಿ ಗಣತಿಯಲ್ಲಿ ಒಬಿಸಿ ಸಮುದಾಯಗಳನ್ನು ಎಣಿಸಲು ನಿರಾಕರಣೆ ಮಾಡಲಾಗಿದೆ. ದಲಿತ, ಕ್ರೈಸ್ತ ಮತ್ತು ಮುಸ್ಲಿಮರ ಕಡೆಗಾಣಿಕೆಯನ್ನು ಪರಿಗಣಿಸದೇ ಇರೋದು ಸಹ ಕಂಡುಬಂದಿದೆ. ಐತಿಹಾಸಿಕವಾಗಿ ಜಾತಿ ಬಂಧಿತ ಉದ್ಯೋಗಗಳ ಗುತ್ತಿಗೆಕರಣ ಮಾಡಲಾಗಿದೆ. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡದೇ ಇರೋದು ಸಹ ದೊಡ್ಡ ವಂಚನೆಯಾಗಿದೆ. 9 ಸಚಿವಾಲಯಗಳಲ್ಲಿ 58% ಮೀಸಲಾತಿ ಹುದ್ದೆಗಳನ್ನು ಭರ್ತಿ ಮಾಡೇ ಇಲ್ಲ. 45 ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ 42% ಮೀಸಲಾತಿ ಶಿಕ್ಷಕರ ಹುದ್ದೆಗಳನ್ನು ಇನ್ನೂ ಸಹ ಭರ್ತಿ ಮಾಡಿಲ್ಲ. ಇನ್ನು ನೆಕ್ಸ್ಟ್ ಒನ್ ನೋಡೋದಾದರೆ ಶಿಕ್ಷಣ ಮತ್ತು ಉದ್ಯಮಶೀಲತೆಯಲ್ಲೂ ಸಹ ಮೋಸ ಆಗಿದೆ, ವಂಚನೆಯಾಗಿದೆ.
ಬಿಜೆಪಿ ಭರವಸೆ ಕೊಟ್ಟಂತೆ ಶೋಷಿತ ವರ್ಗದವರಿಗೆ ಶಿಕ್ಷಣ ಮತ್ತು ಉದ್ಯಮಶೀಲತೆಗಾಗಿ ಉತ್ತಮ ವ್ಯವಸ್ಥೆ ರಚಿಸಲು ಹೆಚ್ಚಿನ ಆದ್ಯತೆ ನೀಡುತ್ತೇವೆ ಅಂತ ಹೇಳಿತ್ತು. ಆದರೆ ಇಡಬ್ಲ್ಯೂಎಸ್ ಮೀಸಲಾತಿಯು ದಲಿತ ಆದಿವಾಸಿ ಬಹುಜನರ ಸಮುದಾಯಗಳನ್ನು ಹೊರತುಪಡಿಸಿ ಅಸ್ತಿತ್ವದಲ್ಲಿರುವ ಮೀಸಲಾತಿಗಳನ್ನು ದುರ್ಬಲಗೊಳಿಸಿದೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನದಲ್ಲಿ ವಿಳಂಬವು ಲಕ್ಷಾಂತರ ವಿದ್ಯಾರ್ಥಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಜಾತಿ ಮತ್ತು ಅದರ ತಾರತಮ್ಯದ ದುಷ್ಕೃತ್ಯಗಳ ಅರಿವನ್ನು ಮೂಡಿಸುವ ಪಠ್ಯಗಳನ್ನು NCERTಯ ಪಠ್ಯಕ್ರಮದಿಂದ ವ್ಯವಸ್ಥಿತವಾಗಿ ಬದಲಾವಣೆ ಮಾಡಲಾಗಿದೆ. ಇನ್ನು ಸ್ಟ್ಯಾಂಡಪ್ ಇಂಡಿಯಾದಂಥ ನಿರಾಶಾದಾಯಕ ಉದ್ಯಮಶೀಲತೆ ಯೋಜನೆಗಳ ಅಡಿಯಲ್ಲಿ 2017ರವರೆಗೆ 6% ಬ್ಯಾಂಕ್ ಶಾಖೆಗಳಿಗೆ ಶೋಷಿತ ಸಮುದಾಯಗಳಿಗೆ ಸಾಲಗಳ ವಿತರಣೆ ಮಾತ್ರ ಮಾಡಲಾಗಿದೆ. ಇನ್ನು ನೆಕ್ಸ್ಟ್ ಒನ್ ನೋಡೋದಾದರೆ ಪರಿಶಿಷ್ಟ ಪಂಗಡಗಳ ಸರ್ವತೋಮುಖ ಅಭಿವೃದ್ಧಿಯಲ್ಲೂ ಹಿನ್ನಡೆಯಾಗಿದೆ. ಬಿಜೆಪಿ ಭರವಸೆ ಕೊಟ್ಟಂತೆ ಸಾಮಾಜಿಕ ಮತ್ತು ರಾಜಕೀಯ ಸಬಲೀಕರಣದತ್ತ ಉತ್ತೇಜನ ನೀಡಲಾಗುವುದು, ಅರಣ್ಯವಾಸಿಗಳ ಹಕ್ಕುಗಳ ಖಾತ್ರಿ ಮಾಡಲಾಗುವುದು, ಬುಡಕಟ್ಟು ಸಮುದಾಯಗಳ ಶಿಕ್ಷಣ, ಆರೋಗ್ಯ ಮತ್ತು ಕೌಶಲ್ಯಗಳ ಅಭಿವೃದ್ಧಿಯ ಮೇಲೆ ಹೆಚ್ಚಿನ ಗಮನ ಹರಿಸಲಾಗುವುದು ಅಂತ ಹೇಳಿತ್ತು. ಆದರೆ ಬುಡಕಟ್ಟು ಕಲ್ಯಾಣ ಯೋಜನೆಗಳಿಗೆ ಅಸಮರ್ಪಕ ನಿಧಿ ಮೀಸಲಿಡಲಾಗಿದೆ. ಅರಣ್ಯ ಹಕ್ಕು ಕಾಯ್ದೆಯಡಿ ಬರುವ ದಾವೆಗಳ ನಿರಾಕರಣೆ ಮಾಡಲಾಗಿದ್ದು ಸುಮಾರು 50% ದಾವೆಗಳ ನಿರಾಕರಣೆ ಅಥವಾ ಮುಂದೂಡಿಕೆ ಕಂಡುಬಂದಿದೆ. ಬುಡಕಟ್ಟು ಶಿಕ್ಷಣದ ನಿರ್ಲಕ್ಷ್ಯ ದೊಡ್ಡ ಮಟ್ಟದಲ್ಲೇ ಇದೆ. ಶೋಷಿತ 740 ಏಕಲವ್ಯ ಮಾದರಿ ಶಾಲೆಗಳ ಪೈಕಿ 401 ಮಾತ್ರ ಕಾರ್ಯನಿರ್ವಹಿಸೋಕೆ ಸಮರ್ಥವಾಗಿದೆ. ಬುಡಕಟ್ಟು ಸಮುದಾಯಗಳಲ್ಲಿ ಕಳಪೆ ಆರೋಗ್ಯ ಸೂಚಕಗಳು ಸಹ ಕಂಡುಬಂದಿದೆ. ಶಿಶು ಮರಣದ ಪ್ರಮಾಣ ಸರಾಸರಿ 28% ಇದ್ದರೆ ಪರಿಶಿಷ್ಟ ಪಂಗಡದ ಸಮುದಾಯಗಳಲ್ಲಿ 41%, ಹಾಗೆ 65% ST ಸಮುದಾಯಗಳಲ್ಲಿ ರಕ್ತಹೀನತೆಯ ಪ್ರಮಾಣ ದಾಖಲಾಗಿದೆ. ಇನ್ನು ಬಿಜೆಪಿ ಆಳ್ವಿಕೆಯಲ್ಲಿ ಅಸ್ಪೃಶ್ಯತೆ ಕೂಡ ಹೆಚ್ಚಳ ಆಗಿದೆ. ಹಾಗಾದರೆ ಬಿಜೆಪಿ ಏನು ಭರವಸೆ ಕೊಟ್ಟಿತ್ತು? ಎಲ್ಲ ಹಂತಗಳಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆಗೆ ಬದ್ಧರಾಗಿರ್ತೇವೆ ಅಂತ ಬಿಜೆಪಿ ಹೇಳ್ಕೊಂಡಿತ್ತು. ಆದರೆ ವಾಸ್ತವದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಿಂದುಳಿದ ಸಮುದಾಯಗಳ ಇತರ ಸಚಿವರು ಮತ್ತು ಪಕ್ಷದ ಸದಸ್ಯರ ಮೇಲೆ ಜಾತಿವಾದಿ ವರ್ತನೆಯ ಸ್ಪಷ್ಟ ನಿದರ್ಶನಗಳು ವರದಿಯಾಗಿದೆ. ಪಕ್ಷದೊಳಗಿನ ಜಾತಿವಾದಿ ಸಿದ್ಧಾಂತಗಳ ನಿರಂತರ ಪ್ರಭಾವ ಕಂಡುಬಂದಿದೆ. 48%ಅಷ್ಟು ಬಿಜೆಪಿ ಸಂಸದರಿಗೆ RSS ಸಂಬಂಧ ಇದೆ. ಅಂಥವರಷ್ಟೇ ಸಚಿವರಾಗಿರುವಂಥ ಸಾಧ್ಯತೆ 3 ಹೆಚ್ಚಳವಿರೋದು ಸ್ಪಷ್ಟ ಆಗುತ್ತೆ. ದಲಿತರು, ಆದಿವಾಸಿಗಳು ಮತ್ತು OBCಗಳ ವಿರುದ್ಧ ಬಿಜೆಪಿ ನಾಯಕರ ಜಾತಿ ನಿಂದನೆಗಳ ಅತಿರೇಕದ ನಿದರ್ಶನಗಳು ಸಹ ವರದಿಯಾಗುತ್ತೆ. ಇದಿಷ್ಟು ವರದಿಯಲ್ಲಿರೋ ಅಂಶಗಳು. ವರದಿ ಸಿದ್ಧಪಡಿಸಿದ ತಂಡದಲ್ಲಿ ದಲಿತ ಮಾನವ ಹಕ್ಕುಗಳ ರಾಷ್ಟ್ರೀಯ ಅಭಿಯಾನದ ಪ್ರಧಾನ ಕಾರ್ಯದರ್ಶಿ ಬೀನಾ ಪಲ್ಲಿಕಲ್, ಅಖಿಲ ಭಾರತ ಪರಿಶಿಷ್ಟ ಜಾತಿಗಳ ಸ್ವತಂತ್ರ ಸಂಘಟನೆಯ ಅಧ್ಯಕ್ಷರಾದ ಡಾಕ್ಟರ್ ರಾಹುಲ್, ಕರ್ನಾಟಕ ಜನಶಕ್ತಿ ಸಂಘಟನೆಯ ಗೌರಿ, ಸ್ಲಂ ಜನಾಂದೋಲನ ಕರ್ನಾಟಕದ ಎ ನರಸಿಂಹಮೂರ್ತಿ, ಅಖಿಲ ಭಾರತ ಕೃಷಿ ಮತ್ತು ಕೃಷಿ ಕಾರ್ಮಿಕರ ಸಂಘದ ರಾಜ್ಯ ಸಂಚಾಲಕ ನಾಗರಾಜ್ ಪೂಜಾರ್, ಹೈದರಾಬಾದ್ ವಿವಿಯ ವಿದ್ಯಾರ್ಥಿ ಒಕ್ಕೂಟದ ಮಾಜಿ ಅಧ್ಯಕ್ಷ ಪ್ರಜ್ವಲ್ ಗಾಯಕ್ವಾಡ್ ಕೆಲಸ ಮಾಡಿದ್ದಾರೆ. ನೋಡಿದ್ರಲ್ವಾ, ಬಿಜೆಪಿ ಸರ್ಕಾರ ದಲಿತರಿಗೋಸ್ಕರ ಬಡವರಿಗೋಸ್ಕರ ಏನೆಲ್ಲ ಮಾಡ್ತೀವಿ ಅಂತ ಹೇಳಿತ್ತೋ ಅದ್ರ ಪ್ರಕಾರ ಇಲ್ಲದೇನೆ ಅದರ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.